ಬಾಡಿಗೆ ಹಣ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ 10 ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳಿಗೆ ಅಂದ್ರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳಿಗೆ ಬೀಗ ಹಾಕಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಎಲ್ಲಿಂದ ಲಭ್ಯವಾಗ್ತಾ ಇರೋ ಮಾಹಿತಿ ಇದು ಹಾಸನದ ಬೇಲೂರು ಪಟ್ಟಣದಲ್ಲಿರುವ ಮಳಿಗೆಗಳು ಅಂದ್ರೆ ಹಾಸನ ಜಿಲ್ಲೆಯ ಬೇಲೂರಿನಿಂದ ಬರ್ತಾ ಇರುವಂತ ಸುದ್ದಿ 50 ಲಕ್ಷಕ್ಕೂ ಅಧಿಕ ಹಣ ಬಾಕಿ ಇರುವ ಹಿನ್ನೆಲೆಯಲ್ಲಿ ಮಳಿಗೆಗಳಿಗೆ ಪುರಸಭೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ ಬೀಗ ಹಾಕಿದ್ದಾರೆ ಯಾಕೆ ಬಾಕಿ ಇರುವ ಹಣ ಪಾವತಿಸಿದ ಬಳಿಕ ಕೀ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪುರಸಭೆ ಮುಖ್ಯ ಅಧಿಕಾರಿ ಸುಜಯ್ ಕುಮಾರ್ ಯಾರ್ಯಾರು ಪುರಸಭಾ ಅಂತಿ ಮಳಿಗೆಗಳಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ನೋಟಿಸ್ ಎಲ್ಲ ಜಾರಿ ಮಾಡಿದ್ವಿ ಲಾಸ್ಟ್ ಟೈಮ್ ಈಗೊಂದು ತಿಂಗಳ ಹಿಂದೆ ಬ್ಯಾಂಕ್ ಹಾಕಿದ್ವಿ ಆಮೇಲೆ ಕೊನೆಗೆ ಒಂದು 15 ದಿನ ಗಡುವು ಕೊಟ್ಟಿದ್ವಿ ಮಿಕ್ಕಿದೇನು ಪೇಮೆಂಟ್ ಇರುತ್ತೆ ಅದನ್ನೆಲ್ಲ ಕೂಡ ಕ್ಲಿಯರ್ ಮಾಡಿ ಅಂತ ಸಾಕಷ್ಟು ಮಳಿಗೆದಾರರು ಯಾರು ಕೂಡ ಬಾಡಿಗೆನ ಪಾವತಿ ಮಾಡದೇ ಇರೋ ಕಾರಣ ಈ ದಿನ ಎಲ್ಲ ಮಳಿಗೆದಾರರು ಫುಲ್ ಅಪ್ ಟು ಡೇಟ್ ಇಲ್ಲಿ ತನಕ ಕೂಡ ಮಳಿಗೆ ಬಾಡಿಗೆ